ಆತ್ಮಿಕ ಮನುಷ್ಯನು ತನಗೋಸ್ಕರ ಜೀವಿಸೋದಿಲ್ಲ ಕರ್ತನಿಂದ ಅಭಿಷೇಕಿಸಲ್ಪಟ್ಟ ಮನುಷ್ಯನು ಪ್ರಾಪಂಚಿಕ ಮನುಷ್ಯನು ತನ್ನ ಕುಟುಂಬಕ್ಕೋಸ್ಕರನೇ ಜೀವಿಸುತ್ತಿರ್ತಾನೆ ತನ್ನವರಿಗೋಸ್ಕರನೇ ಜೀವಿಸುತ್ತಿರ್ತಾನೆ ಸತ್ಯವೇದದಲ್ಲಿ ನೀವು ನೋಡಬಹುದು ಹೊರಗಡೆ ಘನವಾಗಿ ಕರ್ತನಿಗಾಗಿ ಕಷ್ಟಪಟ್ಟು ಸೇವೆ ಮಾಡುವ ಸೇವಕರನ್ನ ನೀವು ನೋಡಬಹುದು ಅವರು ಕುಟುಂಬಕ್ಕೋಸ್ಕರ ಮಾತ್ರ ಜೀವಿಸೋದಿಲ್ಲ ಅವರೆಲ್ಲ ಸುಖನ ಬಿಟ್ಟು ಎಲ್ಲ ಸಂತೋಷನ ಬಿಟ್ಟು ಕರ್ತನಿಗಾಗಿ ಕಷ್ಟಪಡುವರಾಗಿರುತ್ತಾರೆ ಅವರೇ ನಿಜವಾಗಿ ಕರ್ತನಿಂದ ಅಭಿಷೇಕಿಸಲ್ಪಟ್ಟ ಆತ್ಮಿಕ ಮನುಷ್ಯನು ಯಾವಾಗಲೂ ಪರಲೋಕ ದೇವರ ರಾಜ್ಯ ಯೇಸುನನ್ನು ರಕ್ಷಿಸಿದಾನೆ ಯೇಸುನನ್ನು ಆರಿಸಿಕೊಂಡಿದ್ದಾನೆ ಯಾವುದಕ್ಕೂ ಬಾರದ ನನ್ನನ್ನು ಯಾವುದಕ್ಕೂ ಯೋಗ್ಯತೆ ಇಲ್ಲದ ನನ್ನನ್ನು ಯಾರಿಗೂ ಬೇಡವಾದ ನನ್ನನ್ನು ಯೇಸು ಹುಡುಕಿ ಬಂದು ನನ್ನನ್ನು ರಕ್ಷಿಸಿದಾನೆ ಲೋಕ ರೀತಿಯಾದ ಜೀವನ ನಾನು ಮಾಡೋದಿಲ್ಲ ಲೋಕದ ಪಾಪಕ್ಕೆ ನಾನು ಸಾಯುತ್ತೇನೆ ಪ್ರಾಪಂಚಿಕ ಜೀವನಕ್ಕೆ ನಾನು ಸಾಯುತ್ತೇನೆ ಯೇಸು ಸತ್ತು ಹೋಗಿದ ನನ್ನನ್ನು ಬದುಕಿಸಿದಾನೆ ನಾನು ಯೇಸುವಿಗಾಗಿ ಸತ್ತರು ಬದುಕಿದರು ನಾನು ಯೇಸುವಿಗಾಗಿ ಜೀವಿಸುತ್ತೇನೆ।